ನಮಸ್ಕಾರ ಸದ್ಗುರು ಶುಭ ದಿನಗಳಂದು ಉಪವಾಸ ಮಾಡೋದು ಭಾರತದಲ್ಲಿ ಅನಾದಿ ಕಾಲದಿಂದಲೂ ಇದೆ ಆದರೆ ಉಪವಾಸದ ಸಮಯದಲ್ಲಾಗೋ ಆಟೋಫ್ಯಾಗಿ ಬಗೆಗಿನ ಸಂಶೋಧನೆಗೆ ನೋಬೆಲ್ ಸಿಗೋವರೆಗೂ ಬಹಳ ಭಾರತೀಯರು ಅದು ಅವೈಜ್ಞಾನಿಕ ಮತ್ತು ಅತಾರ್ಕಿಕ ಅಂದ್ಕೊಂಡಿದ್ದರು ನಾನು ಈ ವರ್ಷ ಮಧ್ಯಂತರ ಉಪವಾಸ ಪ್ರಾರಂಭಿಸಿದೆ ಇಂಥ ಒಳ್ಳೆಯ ಪ್ರಾಚೀನ ಅಭ್ಯಾಸಗಳನ್ನು ಮಡಿವಂತಿಕೆ ಅಂತ ಕರೆದು ಮತ್ತೆ ಪಾಶ್ಚಿಮಾತ್ಯರ ಅನುಮೋದನೆ ಸಿಕ್ಕ ತಕ್ಷಣ ಅಳವಡಿಸಿಕೊಳ್ಳೋದು ಯಾಕೆ ಅದು ಯಾಕಂದರೆ ನಿಮಗೆ ಸರಿಯಾದ ಬಣ್ಣದ ಚರ್ಮ ಇಲ್ಲ ನಾನು ಇದ್ರ ಬಗ್ಗೆ ನಲವತ್ತು ವರ್ಷಗಳಿಂದ ಮಾತಾಡ್ತಿದ್ದೀನಿ ಸರಿನಾ ಮತ್ತೆ ನಾನು ಲಕ್ಷಾಂತರ ಜನರು ಆರೋಗ್ಯವಂತರಾಗೋದು ನೋಡಿದ್ದೀನಿ ಯಾಕಂದರೆ ಅವರು ಯಾವಾಗಲೂ ತಿಂತಾ ಇರಲ್ಲ ಟ್ಯಾಂಕ್ ಫುಲ್ಲಾಗಿ ಚೆಲ್ತಾ ಇದ್ದರು ನಮ್ಮ ಯೋಗ ಕೇಂದ್ರದಲ್ಲಿ ಎಲ್ಲರೂ ಬೆಳಗ್ಗೆ ಹತ್ತು ಗಂಟೆಗೆ ತಿಂತಾರೆ ಮತ್ತು ಸಂಜೆ ಏಳು ಗಂಟೆಗೆ ನಾವು ದೈಹಿಕವಾಗಿ ಬಹಳ ಸಕ್ರಿಯ ಕೆಲಸ ಮಾಡ್ತೀವಿ ಆಶ್ರಮದೊಳಗಡೆ ವಾಹನಗಳಿಲ್ಲ ಅದು ದೊಡ್ಡ ಜಾಗ ಎಲ್ಲರೂ ನಡೀತಾರೆ ಅಥವಾ ಸೈಕಲ್ನಲ್ಲಿ ಹೋಗ್ತಾರೆ ಊಟಕ್ಕೆ ಹೋಗಬೇಕು ಅಂದರೆ ಅದೊಂದು ಕಿಲೋಮೀಟರ್ ಕೆಲಸದ ಜಾಗಕ್ಕೆ ಅರ್ಧ ಒಂದು ಕಿಲೋಮೀಟರ್ ಹೀಗೆ ಯಾವಾಗಲೂ ದೈಹಿಕ ಚಟುವಟಿಕೆಯಲ್ಲಿ ಇರ್ತಾರೆ ಸಂಜೆ ಮೂರುವರೆ ನಾಲ್ಕು ಗಂಟೆ ಹೊತ್ತಿಗೆ ಎಲ್ಲರೂ ಬಹಳ ಹಸಿದಿರ್ತಾರೆ ತುಂಬ ಹಸಿದಿರ್ತಾರೆ ಆದರೆ ಅದು ಒಗ್ಗಿ ಹೋಗಿದೆ ಸ್ಟಮಕ್ ಟೂ ಡಿಫ್ರೆಂಟ್ ಖಾಲಿ ಹೊಟ್ಟೆ ಮತ್ತು ಹಸಿವು ಎರಡು ಬೇರೆ ಬೇರೆ ವಿಷಯಗಳು ಹಸಿವು ಅಂದ್ರೆ ನಿಮ್ಮ ಶಕ್ತಿ ಕುಂದುತಾ ಹೋಗುತ್ತೆ ಆದರೆ ಖಾಲಿ ಹೊಟ್ಟೆ ಒಳ್ಳೆಯದು ಯೋಗ ವಿಜ್ಞಾನದಲ್ಲಿ ಇವತ್ತು ಆಧುನಿಕ ವಿಜ್ಞಾನನೂ ಹೀಗೆ ಹೇಳ್ತಿದೆ ಆದರೆ ನಮಗೆ ಅನುಭವಾತ್ಮಕವಾಗಿ ಗೊತ್ತಿರೋದನ್ನು ಕಂಡುಹಿಡಿಯೋಕ್ಕೆ ನೀವು ಕೋಟಿ ಕೋಟಿ ಖರ್ಚು ಮಾಡ್ತೀರಾ ಯಾಕಂದರೆ ಸಂಶೋಧನೆ ಅಂದರೆ ಕೋಟಿಗಟ್ಟಲೆ ಖರ್ಚು ಹಾಗೆ ಇದೆ ಸ್ಥಿತಿ ನಿಮ್ಮ ದೇಹ ಮತ್ತು ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡೋದು ನಿಮ್ಮ ಹೊಟ್ಟೆ ಖಾಲಿಯಾಗಿದ್ದಾಗ ಮಾತ್ರ ಆದ್ದರಿಂದ ನಾವು ಹೇಗೆ ತಿಂತೀವಂದರೆ ನಾವೆಷ್ಟೇ ತಿಂದರೂ ಎರಡೆರಡೂವರೆ ಗಂಟೆ ಒಳಗೆ ಹೊಟ್ಟೆ ಖಾಲಿಯಾಗೋದನ್ನು ಖಚಿತಪಡಿಸ್ಕೋತೀವಿ ನಾವು ಯಾವಾಗಲೂ ಖಾಲಿ ಹೊಟ್ಟೆನಲ್ಲೇ ಮಲಗ್ತೀವಿ ಜನರಿಗೆ ಹಾಗಿದ್ರೆ ನಿದ್ದೆ ಬರಲ್ಲ ಅನಿಸುತ್ತೆ ಬರುತ್ತೆ ಸರಾಸರಿ ಇಪ್ಪತ್ತೈದು ವರ್ಷಗಳಲ್ಲಿ ಸರಾಸರಿ ನಾನು ದಿನಕ್ಕೆ ಎರಡೂವರೆ ಮೂರು ಗಂಟೆ ಮಲಗಿದೆ ಈ ದಿನಗಳಲ್ಲಿ ಸ್ವಲ್ಪ ಆಲಸಿಯಾಗಿದ್ದೀನಿ ಮೂರುವರೆಯಿಂದ ನಾಲ್ಕೂವರೆ ಗಂಟೆ ಮಲಗ್ತೀನಿ ನಾನು ಮಾಡೋ ಪ್ರಯಾಣಗಳ ಹೊರತಾಗಿಯೂ ನನ್ನ ಪ್ರಯಾಣಗಳು ಹೇಗಿವೆ ಅಂದರೆ ಮುಂದಿನ ದಿನಗಳ ನನ್ನ ವೇಳಾಪಟ್ಟಿ ನೋಡಿದ್ರೆ ನೀವು ಕುರ್ಚಿಯಿಂದ ಬಿದ್ದು ಹೋಗ್ತೀರಾ ಹೌದು ಹೇಳ ಬೇಡವಾ ಮುಂದಿನ ಹತ್ತು ದಿನಗಳಲ್ಲಿ ನಾನು ಐದು ದೇಶಗಳಲ್ಲಿ ಇರ್ತೀನಿ ಎಷ್ಟೋ ಎಷ್ಟು ಕಾರ್ಯಕ್ರಮಗಳು ಗೊತ್ತಿಲ್ಲ ಎಲ್ಲ ಥರದ ಕಾರ್ಯಕ್ರಮಗಳು ಇದನ್ನು ಮಾಡೋದು ಹೇಗೆ ಸಾಧ್ಯ ಅಂದರೆ ನೀವು ಅತಿಯಾಗಿ ತಿನ್ನಬಾರ್ದು ಅದು ಬಹಳ ಮುಖ್ಯ ಎಲ್ಲರೂ ಎರಡು ಊಟ ಮಾಡ್ತಾರೆ ನಾನು ಸಾಮಾನ್ಯವಾಗಿ ಒಂದೇ ಊಟ ಮಾಡೋದು ಸಂಜೆ ನಾಲ್ಕು ಮೂವತ್ತೈದಕ್ಕೆ ಯಾಕಂದರೆ ನನಗೆ ತಟ್ಟೆ ಮುಂದೆ ಕೂತು ಎಷ್ಟು ತಿನ್ನೋದು ಅಂತ ಚಿಂತೆ ಮಾಡೋದು ಇಷ್ಟ ಇಲ್ಲ ನನಗೆ ಚೆನ್ನಾಗಿ ತಿನ್ನಬೇಕು ಸಂಜೆ ನಾಲ್ಕು ಮೂವತ್ತೈದಕ್ಕೆ ತಿಂದರೆ ಮತ್ತೆ ಮರುದಿನಾನೇ ಅಷ್ಟು ಸಾಕಾಗುತ್ತಾ ಚೆನ್ನಾಗಿ ಕಾಣ್ತಿದ್ದೀನಾ ಹಲೋ ನಾನು ನಿಮ್ಮ ಪೇಶೆಂಟ್ ಥರ ಕಾಣ್ತಿಲ್ಲ ಅಲ್ವಾ ನಾನು ನಿಮ್ಮ ಬಳಿ ಬರಲ್ಲ ಯಾಕಂದರೆ ದೇಹದಲ್ಲಿ ಏನೇ ದುರಸ್ತಿ ಅಥವಾ ಶುದ್ಧೀಕರಣ ಆಗಬೇಕಿದ್ದರೆ ಹೊಟ್ಟೆ ಖಾಲಿ ಇರಬೇಕು ಅದು ಬಹಳ ಮುಖ್ಯ ಇಲ್ಲಾಂದರೆ ಜೀವಕೋಶಗಳ ಹಂತದ ಶುದ್ಧೀಕರಣ ಆಗಲ್ಲ ಎಲ್ಲ ಒಟ್ಟು ಹಾಕಿ ಹಾಕಿ ಎಲ್ಲ ಸಮಸ್ಯೆಗಳು ಬರುತ್ತವೆ ಮೊದಲನೇದಾಗಿ ದೇಹಕ್ಕೆ ಜಡತ್ವ ಬರುತ್ತೆ ಜಡತ್ವದ ಹಲವು ಹಂತಗಳಿವೆ ನೀವು ಅದನ್ನು ಗಮನಿಸದಿದ್ರೆ ನೀವು ಮಾಡೋ ನಿದ್ರೆ ಜಡತ್ವ ನೀವೆಲ್ಲರೂ ಇಲ್ಲಿ ಜೀವಿಸೋದಕ್ಕೆ ಬಂದಿದ್ದೀರಾ ಅಥವಾ ಜೀವಿಸೋದಕ್ಕೆ ತಾನೇ ಈ ಹಾಲಿಗೆ ಅಂತಿಲ್ಲ ಜೀವನದ ಬಗ್ಗೆ ಕೇಳ್ತಿದ್ದೀನಿ ಜೀವಿಸ್ಬೇಕಾ ಅಥವಾ ಜೀವನದ ಉದ್ದೇಶ ಜೀವಿಸೋದು ಅಲ್ವಾ ಅಮೆರಿಕದ ಡಾಕ್ಟರ್ಗಳ ಬಗ್ಗೆ ಮಾತಾಡಿದ್ರಿ ಇದು ಈಗ ಇಲ್ಲಿಗೂ ಬರ್ತಿದೆ ಎಲ್ಲ ಅಮೆರಿಕದ ಡಾಕ್ಟರ್ಗಳು ನೀವು ಕನಿಷ್ಠ ಏಳೆಂಟು ಗಂಟೆ ಮಲಗಲೇಬೇಕು ಅಂತಾರೆ ಅಂದರೆ ಬದುಕಿನ ಮೂರನೇ ಒಂದು ಭಾಗ ನೀವು ಮಲಗಬೇಕು ಇನ್ನೊಂದು ನಾಲ್ಕು ಗಂಟೆ ಸ್ನಾನ ಟಾಯ್ಲೆಟ್ ಊಟ ಇತ್ಯಾದಿಗಳಲ್ಲಿ ಹೋಗುತ್ತೆ ಅಂದರೆ ನಿಮ್ಮ ಬದುಕಿನ ಐವತ್ತು ಪರ್ಸೆಂಟ್ ಬರೀ ಮೇಂಟೆನೆನ್ಸೇ ನಿಮ್ಮ ಹತ್ರ ಒಂದು ವಾಹನ ಇದೆ ಅಂದ್ಕೊಳ್ಳಿ ಬೈಕೋ ಕಾರೋ ಅದು ತಿಂಗಳಿಗೆ ಒಂದು ದಿನ ಸರ್ವೀಸ್ಗೆ ಹೋದರೆ ಪರವಾಗಿಲ್ಲ ಅದು ತಿಂಗಳಲ್ಲಿ ಹದಿನೈದು ದಿನ ಸರ್ವೀಸ್ಗೆ ಹೋದರೆ ಅದೊಂದು ಉಪದ್ರ ಅಲ್ವಾ ಹೆಚ್ಚಿನವರು ತಮ್ಮ ವ್ಯವಸ್ಥೆಯನ್ನು ಉಪದ್ರ ಮಾಡ್ಕೊಂಡಿದ್ದಾರೆ ಅವರ ದೇಹನೇ ಅವರ ಬದುಕಿನಲ್ಲಿ ಒಂದು ದೊಡ್ಡ ತೊಡಕು ಅವ್ರಿಗೆ ಏನು ಮಾಡಬೇಕಿದ್ರೂ ದೇಹ ಅದನ್ನು ಮಾಡಕ್ಕೆ ಬಿಡಲ್ಲ ಅದಕ್ಕೆ ಹಲವು ಅಂಶಗಳಿವೆ ಒಂದು ಮುಖ್ಯವಾದ ಅಂಶ ಜನರು ತಿನ್ಬೇಕಿರೋದಕ್ಕಿಂತ ತುಂಬ ಜಾಸ್ತಿ ತಿಂತಿದ್ದಾರೆ ಯಾಕಂದರೆ ಜಾಸ್ತಿ ತಿನ್ನು ಇಲ್ಲಾಂದ್ರೆ ನಿಶಕ್ತನಾಗ್ತಿ ಅಂತೆಲ್ಲ ಹೇಳಿದ್ದಾರೆ ಇಲ್ಲ ದೇಹವನ್ನು ಇಟ್ಕೊಳ್ಳೋದಕ್ಕೆ ಒಂದು ರೀತಿ ಇದೆ ಇವತ್ತು ಎಲ್ಲರೂ ಜಾಸ್ತಿ ಮೈಲೇಜ್ ಕೊಡೋ ಕಾರ್ ಬೈಕ್ಗಳನ್ನ ತಯಾರಿಸೋದಿಕ್ಕೆ ನೋಡ್ತಿದ್ದಾರೆ ಅಂದ್ರೆ ಏನು ಮೆಷಿನ್ ಸ್ಮೂತ್ ಆಗಿ ಓಡಿದ್ರೆ ಅದು ಕಡಿಮೆ ಇಂಧನ ತಗೊಳತ್ತೆ ಅಲ್ವಾ ನೀವು ಕೂತಿದ್ದಾಗ ಪೂರ್ತಿ ನಿರಾಳತೆಯಲ್ಲಿದ್ರೆ ಅದು ಕಡಿಮೆ ಇಂಧನ ತಗೊಳತ್ತೆ ನೀವು ಯಾವಾಗ್ಲೂ ಹೀಗಿದ್ರೆ ಜಾಸ್ತಿ ಇಂಧನ ತಗೊಳ್ಳುತ್ತೆ ಜಾಸ್ತಿ ತಿನ್ನಿಸುತ್ತೆ ಅದರಲ್ಲಿ ವಿವಶತೆ ಬರುತ್ತೆ ಈ ಹೊಸ ಹೆಸರು ಮಧ್ಯೆ ಮಧ್ಯೆ ತಿನ್ನದೇ ಇರೋದು ಅಮೆರಿಕದಲ್ಲಿ ಜನರು ನಮ್ಮ ಕಾರ್ಯಕ್ರಮಕ್ಕೆ ಬರೋದನ್ನು ನೋಡಬೇಕು ನಮ್ದೆಲ್ಲ ಹತ್ತು ಹನ್ನೆರಡು ಗಂಟೆ ನಡೆಯುತ್ತೆ ಅವರು ಬಿಸ್ಕೆಟ್ ಹಿಡ್ಕೊಂಡು ಬರ್ತಾರೆ ನನಗೆ ಶುಗರ್ ಇಂಟಾಲರೆನ್ಸ್ ಇದೆ ತಿನ್ನಬೇಕು ನಾನು ತಿನ್ನಲೇಬೇಕು ಅಂತಾರೆ ನೀವು ಸುಮ್ಮನೆ ಇಲ್ಲಿರಿ ನೀವು ಸಾಯಲ್ಲ ನಾನು ಖಚಿತಪಡಿಸ್ತೀನಿ ನನ್ನ ಕ್ಲಾಸ್ನಲ್ಲಿ ಯಾರೂ ಸಾಯೋದು ನನಗೂ ಬೇಡ ನಾನು ಖಚಿತಪಡಿಸ್ತೀನಿ ಮೊದಲನೇ ದಿನ ಇಲ್ಲ ಇಲ್ಲ ನಾನು ತಿನ್ನಲೇಬೇಕು ಮೂರನೇ ದಿನಕ್ಕೆ ಎಲ್ಲ ಬಿಟ್ಟು ಹನ್ನೆರಡು ಗಂಟೆ ಕೂರ್ತಾರೆ ಚೆನ್ನಾಗೇ ಇರ್ತಾರೆ ನೋಡಿ ಆರೋಗ್ಯ ನೀವು ಹೊರಗಿಂದ ಮಾಡೋ ವಿಷಯ ಅಲ್ಲ ಅದು ನೀವು ಒಳಗಿಂದ ಮಾಡೋ ವಿಷಯ ಹೊರಗಿಂದ ಏನೋ ಹಾಳಾದಾಗ ನೀವು ಸಹಾಯ ಪಡಿಬಹುದು ಆದರೆ ಯಾವಾಗಲೂ ನಿಮ್ಮಲ್ಲಿ ಏನೋ ಹಾಳಾಗಿದೆ ಅಂದ್ರೆ ಏನು ನೀವು ಫಾಲ್ಟಿ ಮೆಷಿನಾ ಹೌದಾ ಯಾವಾಗಲೂ ನಿಮ್ಮಲ್ಲಿ ಏನೋ ಹಾಳಾಗಿರೋದು ಯಾಕೆ ಇದು ವಿನ್ಯಾಸ ಆಗಿರೋದು ಹಾಗಲ್ಲ ಇದಿರೋದು ಆರೋಗ್ಯಕ್ಕಾಗಿ ಪ್ರತಿಯೊಂದು ಕೋಶನೂ ಆರೋಗ್ಯಕ್ಕಾಗಿ ವಿನ್ಯಾಸವಾಗಿದೆ ಅವೆಲ್ಲ ಆರೋಗ್ಯ ಉಂಟು ಮಾಡೋದಕ್ಕೆ ಶ್ರಮ ಪಡ್ತೀವಿ ನಿಮ್ಮನ್ನು ಬಿಟ್ಟು ಹಾಗಾಗಿ ಯೋಗದಲ್ಲಿ ಕನಿಷ್ಠ ಎಂಟು ಗಂಟೆ ಅಂತರ ಶಿಫಾರಸು ಮಾಡ್ತಾರೆ ಎರಡು ಊಟಗಳ ನಡುವೆ ಎಂಟು ಗಂಟೆ ಇರಬೇಕು ನೀವು ಇದನ್ನು ಮಾಡಿದರೆ ನಿಮಗೇನೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಆರು ವಾರಗಳಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಮಾಯವಾಗುತ್ತೆ ಇನ್ನೂ ಕೆಲವು ವಿಷಯಗಳನ್ನು ಮಾಡಬಹುದು ಅದು ಈಗ ಅತಿರೇಕ ಅನ್ನಿಸ್ಬಹುದು ಒಂದು ಸಣ್ಣ ಯೋಗಾಭ್ಯಾಸ ಧ್ಯಾನಾತ್ಮಕವಾದದ್ದು ನಿಮ್ಮಲ್ಲಿದ್ದರೆ ಆಗ ನಿಮ್ಮ ಸಮಸ್ಯೆಗಳ ತೊಂಬತ್ತು ಪರ್ಸೆಂಟ್ ಹೋಗಿಬಿಡುತ್ತೆ ಹತ್ತು ಪರ್ಸೆಂಟ್ ಇನ್ನೂ ಉಳ್ದಿದ್ರೆ ನಾವು ಚಿಕಿತ್ಸೆ ಕೊಡಬಹುದು ಈಗ ವೈದ್ಯಕೀಯ ವ್ಯವಸ್ಥೆ ಹೇಗಾಗಿದೆ ಅಂದರೆ ವಿಶೇಷವಾಗಿ ದೊಡ್ಡ ಇನ್ಶೂರೆನ್ಸ್ ಪಾಲಿಸಿಗಳಿರುವಾಗ ಜನರು ಎಲ್ಲ ಥರದ ಕಸಾನ ತಿಂದು ಕುಡಿದು ಡಾಕ್ಟ್ರ್ ಹತ್ರ ಹೋಗಿ ನಾನು ಸರಿ ಮಾಡಿ ಅಂತಾರೆ ಅದು ಹಾಕಿ ಕೆಲಸ ಮಾಡಲ್ಲ